ವಿಠಲಾ ಪಾಂಡುರಂಗ ವಿಠಲ. ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಿಲ್ಡಿಂಗು ಯಾವುದು ಇದು? ಇದಲ್ಲ ಇದು ಕಾರ್ನರ್. ಆ ಹುಡುಗರು ನಿಂತವ್ರಲ್ಲ, ಆ ಹುಡುಗರು ನಿಂತಿದಾರಲ್ಲ ಮೊಬೈಲ್ ಇಟ್ಕೊಂಡು. ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಿಲ್ಡಿಂಗ್ ಅಂದ್ರೆ ಅವ್ರ ಮನೆನ ಮಾರ್ಬಿಟ್ರು. ಇಲ್ಲ ಅದು ಅವ್ರ ಬಿಲ್ಡಿಂಗು. ಅದಾ? ಹ್ಮ್. ಅಂದ್ರೆ ಅವರು ಇದೇ ಇದ್ರು ಕೃಷ್ಣಮೂರ್ತಿ ಅವ್ರು ಇದ್ದಿದ್ದು ಮನೆ ಅದು ಅವಾಗ. ಹ್ಮ್. ನಮ್ ಭಾರ್ಗವ್ರೆಲ್ಲ ಬೆಳೆದಿರೋ ಮನೆ ಅದು. ಯಾಕಂದ್ರೆ ನಮ್ ಭಾರ್ಗವ್ ಹೇಳಿದ್ರಲ್ಲ. ಹೌದ್ ಸರ್, ನಮ್ಮ ಡೈರೆಕ್ಟರ್ ಭಾರ್ಗವ್ರು ಹುಣಸೂರು ಮನೆಲಿದ್ದೆ ಅಂತ. ಹೌದು. ಬನ್ನಿ ಅದ ತೆಗೇನ. ಇದು ಎಷ್ಟು 12ನೇ ಕ್ರಾಸ್? 13ನೇ ಕ್ರಾಸು. ರಾಮಾನುಜ ರಸ್ತೆ 13ನೇ ಕ್ರಾಸು. ಅಲ್ಲಿ ಹಳೆ ಕಾಲದ ಬಾವಿ. 92ರಲ್ಲಿ ಕಟ್ಟಿದ್ದೀವಿ ಈ ಮನೆ. 92ರಲ್ಲಿ ಸ್ನೇಹಿತರೆ, ಈಗ ನಾವು ಮೈಸೂರಿನ ರಾಮಾನುಜ ರಸ್ತೆಯ 13ನೇ ಕ್ರಾಸು ಕೆ ಆರ್ ಮೊಹಲ್ಲಾ ಅಂಥೇಳಿ ಈ ಬಡಾವಣೆ ಹೆಸರು. ಬಹಳನೇ ಹಳೆಯ ಬಡಾವಣೆ, ಪ್ರಖ್ಯಾತವಾದ ಬಡಾವಣೆ ಮೈಸೂರಲ್ಲಿ. ಅಲ್ಲಿ ನಾವು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಸಾಹಿತಿಗಳು, ನಮ್ಮ ಚಿತ್ರ ಸಾಹಿತಿಗಳಲ್ಲೇ ಒಂದು ರೀತಿ ಪ್ರಥಮದಲ್ಲಿ ಬಂದ್ರಲ್ಲ ಕೆಲವು ಸಾಹಿತಿಗಳು, ಅವರಲ್ಲಿ ಬಹಳ ಮುಖ್ಯವಾದಂಥವ್ರು ನಮ್ಮ ಸೋರಟ್ ಅಶ್ವಥ್ ಅವರು. ಸೋರಟ್ ಅಶ್ವಥ್ ಅವರು ಅಂತಂದರೆ ನಮ್ಮ ವೀರಕೇಸರಿ ಸಿನಿಮಾ ಇದೆಯಲ್ಲ, ಆ ಸಿನಿಮಾದ ರೈಟ್ರು ನಮ್ಮ ಸೋರಟ್ ಅಶ್ವಥ್ ಅವರು. ನಂದಾದೀಪ ಕಟಾರಿ ವೀರ ಅವರನ್ನು ಬರೆದಿರೋರು. ಅವ್ರ ಮನೆ ಇದು ಮೈಸೂರಿನ ರಾಮಾನುಜ ರಸ್ತೆ 13ನೇ ಕ್ರಾಸಲ್ಲಿರುವಂಥದ್ದು. ಸರಿ, ಮನೆ ಬಗ್ಗೆ ಹೇಳಿ ಸರ್. ಈ ಮನೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಇದೇ ಮನೆಯಲ್ಲಿ? ಹಾಂ, ಇದೇ ಮನೆಯಲ್ಲಿ. ಹ್ಞೂ, ಹುಟ್ಟಿ ಬೆಳೆದಿದ್ದು ಈ ಮನೆಯಲ್ಲಿ. ಓಹೋ ಹೋ. 84ರಲ್ಲಿ ನಾವು ಆ ಮನೆಗೆ ಬಂದಿದ್ದು. ಹಾಂ, ಮೊದಲು ಈ ಮನೇಲಿ ಇದ್ರಿ? ಹ್ಞೂ. ಓಕೆ. ಹುಟ್ಟಿ ಬೆಳೆದಿದ್ದು ಈ ಮನೆಯಲ್ಲಿ. ಇಲ್ಲ, ಹೀಗಿತ್ತು. ಈ ತರ ಎಲ್ಲ ಹಿಂಗೂ ಇಲ್ಲ, ಹೆಂಚಿನ ಮನೆ ತರ ಇತ್ತು. ಈ ತರ ಇತ್ತು, ಆ ಹಿಂದ್ಗಡೆ ಇದೆಯಲ್ಲ ಆ ತರ. ಆದ್ರೆ ಇಡೀ ಬಡಾವಣೆನೇ ಹಂಗಿತ್ತು ಬಿಡಿ ಅವಾಗ. ಒಂಥರ ಹಳ್ಳಿ ತರ ಇದು. ಹೌದು. ಓಕೆ. ನಿಮ್ಗೆ ಗೊತ್ತಿರ್ಬೋದು ರತ್ನಾಕರ್ ಅವ್ರ ಮಗ ಇವರು. ಸೊ ಇವರು ಬೆಳೆದದ್ದು ಇಲ್ಲಿ. ಆನಂತರ 24ರಲ್ಲಿ ಪಕ್ಕದ ರಸ್ತೆಗೆ ಶಿಫ್ಟ್ ಆದ್ರು. ಹೌದು. ಸೋರಟ್ ಅಶ್ವಥ್ ಅವ್ರ ಮನೆ ಐತಿ. ಈಗಲೂ ಅವ್ರ ಒಡೆತನದಲ್ಲೇ ಇದೆ ಅವ್ರ ಮಕ್ಕಳ? ಇಲ್ಲ, ಅವರು ಬೇರೆ ಯಾರಿಗೋ ಕೊಟ್ಬಿಟ್ರು. ಅವ್ರು ಯಾರು ಮಕ್ಕಳು? ಒಬ್ಬರೇ ಇರೋದು, ಸಾಹಿತ್ಯ ಭೀಷ್ಮ ಸೋರಟ್ ಅಶ್ವಥ್ ಅವರು. ಸಾಹಿತ್ಯ ಭೀಷ್ಮ ಅವರು. ಅವರು ಬಾಲಕೃಷ್ಣ, ಟಿ ಎನ್ ಬಾಲಕೃಷ್ಣ ಜಿ ಬಿ ಅಯ್ಯರ್ ಇವ್ರನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದವ್ರು. ಸೋರಟ್ ಅಶ್ವಥ್ ಅವರು. ಹ್ಞೂ. ಜಿ ಬಿ ಅಯ್ಯರು ನಂಜನಗೂಡಲ್ಲಿ ಇದ್ದವರು. ನಂಜನಗೂಡಿಂದ ಮಡ್ರಾಸಿಗೆ ಕರೆಸ್ಕೊಂಡ್ರು. ಕರೆಸ್ಕೊಂಡು ಇವ್ರನ್ನೆಲ್ಲ ಬೆಳೆಸಿದ್ರು. ಅವರ ಕೊಡುಗೆ ತುಂಬ ಇದೆ, ತುಂಬ ಇದೆ. ಅವರು ಸುಮಾರು ಜನನ ಕೊಟ್ಟಿದ್ದಾರೆ ಸಿನಿಮಾ ರಂಗಕ್ಕೆ. ಈಗ ನಮ್ಮ ಸೋರಟ್ ಅಶ್ವಥ್ ಅವ್ರು ಹೋದಾಗ ಕೆ ಎಸ್ ಅಶ್ವಥ್ ಅವರು ಬಂದು ಇವ್ರು ಹೇಳಿಲ್ಲ ಅಂದಿದ್ರೆ ನಾನು ಇಂಡಸ್ಟ್ರಿಲೇ ಇರ್ತಾ ಇರಲಿಲ್ಲ ಅಂತ ಹೇಳು ಅದೊಂದು ಮಾತು ಹೇಳಿದ್ರು, ನನಗೆ ಜ್ಞಾಪಕ ಇದೆ. ಮನೆಯಲ್ಲಿ ಯಾರು ಇಲ್ಲ, ಮುಂದಕ್ಕೆ ಹೋಗಪ್ಪ. ಅಜ್ಜ ನಾನು ಸಂತೋಷ್. ನೀವೊಂದು ಮುಖ್ಯವಾದ ನೀವು ಪ್ರಶ್ನೆ ಕೇಳ್ಬೋದು. ಆಯ್ತು, ಎಲ್ಲ ಸರಿಯಪ್ಪ. ಸೋರಟ್ ಅಶ್ವಥ್ ಯಾರಪ್ಪ ನಮ್ಗೆ ನೆನಪಾಗ್ತಿಲ್ಲ ಅಂತ ಅನ್ಕೋಬೋದು. ಹೂಮಳೆ ಸಿನಿಮಾ ನೋಡಿದಿರ ಸ್ನೇಹಿತರೆ? ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿ ನಮ್ಮ ರಮೇಶ್ ಅರವಿಂದ್ ಅವರು ಅಭಿನಯಿಸಿದ್ರಲ್ಲ ಸಿನಿಮಾ ಹೂಮಳೆ. ಆ ಹೂಮಳೆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವ್ರ ಮನೆ ಇದೆಯಲ್ಲ, ಆ ಮನೆ ಒಂದು ತುಂಬಿದ ಕುಟುಂಬದ ಒಂದು ಪರಿಚಯ ಮಾಡಿಸ್ತಾರಲ್ಲ, ಅಲ್ಲಿ ಒಬ್ಬರು ತಾತ ಇರ್ತಾರೆ, ಅಜ್ಜ ಇರ್ತಾರೆ, ಒಳ್ಳೆ ಬಚ್ಚುಬಾಯಿ ಅವರು ಅಜ್ಜ ಇರ್ತಾರೆ, ಅವರೇ ಸೋರಟ್ ಅಶ್ವಥ್. ಐ ತಿಂಕ್ ಅದು ಅವ್ರ ಕೊನೆ ಸಿನಿಮಾ. ಹೌದು, ಕೊನೆ ಸಿನಿಮಾ ಅಲ್ವಾ ಸರ್? ಹೌದು, ಅವ್ರ ಕೊನೆ ಸಿನಿಮಾ. ಅಭಿನಯಿಸಿದ್ರು ಅವರು, ಅವ್ರ ನಟರು ಕೂಡ ಹೌದು, ಆದರೆ ನಟನೆಯನ್ನು ಸ್ವಲ್ಪ ಬದಿಗಿರಿಸಿ ಅವರು ಬರವಣಿಗೆಯಲ್ಲಿ ತೊಡ್ಕೊಂಡ್ರು. ಒಂದು ಸಿನಿಮಾಗೆ ಮೂಲ ಅಡಿಪಾಯ ಬರವಣಿಗೆ. ಹೇಗೆ ಒಂದು ಮನೆಗೆ ಫೌಂಡೇಶನ್ನು ಹಾಕಿರ್ತೀವಿ ಪಾಯ, ಅದರ ಮೇಲೆ ಕಾಣಲ್ಲ, ಅದ್ರ ಮೇಲೆ ಕಟ್ಟಡ ಕಟ್ತಾರೆ. ಕಟ್ಟಡ ಅಷ್ಟು ಬಿಗಿಯಾಗಿ ನಿಂತಿದೆ ಅಂದರೆ ಅದು ಕಾರಣ ಅಡಿಪಾಯ ಇದು ತಳಪಾಯ. ಅದೇ ರೀತಿ ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಅದಕ್ಕೆ ತಳಪಾಯ ಬಂದು ರೈಟಿಂಗ್, ಒಂದು ಒಳ್ಳೆ ಸ್ಕ್ರಿಪ್ಟು ಅದರಲ್ಲಿ ತೊಡಗಿಸ್ಕೊಂಡಿದ್ದು ನಮ್ಮ ಸೋರಟ್ ಅಶ್ವಥ್. ಹಾಗಾಗಿ ಭಾಳ ಗಣ್ಯರವರು, ಮಹನೀಯರು, ನಾವೆಲ್ಲರೂ ಅವ್ರನ್ನ ಭಾಳ ನೆನೆಸ್ಕೋಬೇಕು. ದೇಹವು ಮೂಳೆ ಮಾಂಸದ ತಡಿಕೆ. ಈ ಹಾಡು ಎಂಥ ಒಳ್ಳೆ ಹಾಡಲ್ವ ಸರ್? ಇಡೀ ಮನುಷ್ಯನ ದೇಹ ಅಂದರೆ ಏನಿದೆ? ಮೂಳೆ ಮಾಂಸಗಳ ತಡಿಕೆ ಅಷ್ಟೇ ಅದು. ಅಂದರೆ ಇದರ ಒಳಗಿದೆ ಕಾಮಾದಿ ಬಯಕೆ ಅಂತ ಹೇಳಿದ್ರು. ಯಾರು? ಹುಣಸೂರು ಕೃಷ್ಣಮೂರ್ತಿ. ಹುಣಸೂರು ಕೃಷ್ಣಮೂರ್ತಿಗಳು. ಹುಣಸೂರು ಕೃಷ್ಣಮೂರ್ತಿಗಳು ಅಂತಂದರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೋಸ್ಕರ ಬಬ್ರು ವಾಹನ, ಭಕ್ತ ಕುಂಬಾರ ಅಂತ ಅದ್ಭುತವಾದ ಸಿನಿಮಾಗಳನ್ನು ಮಾಡಿದಂಥವ್ರು. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ಅನೇಕ ನೂರಾರು ಹಿಟ್ ಹಾಡುಗಳನ್ನು ಕೊಟ್ಟಂಥವ್ರು ಕನ್ನಡಕ್ಕೆ, ಅದರಲ್ಲಿ ಬಂಗಾರದ ಮನುಷ್ಯ ಕೂಡ ಸೇರುತ್ತೆ. ಅವರೊಬ್ಬರು ಚಿತ್ರ ಸಾಹಿತಿ, ಅಂದರೆ
ಹಾಡುಗಳನ್ನ ಬರೀತಿದ್ರು, ಕತೆ ಚಿತ್ರಕತೆ ಬರಿತಾ ಇದ್ರು, ನಿರ್ದೇಶಕರು ಇವನ್ ನಿರ್ಮಾಪಕರು ಕೂಡ ಹೌದವರು. ಮುಖ್ಯವಾಗಿ ಕಲಾಮಾಧ್ಯಮದಲ್ಲಿ ಭಾರ್ಗವ ಸರ್ ಅವರ ಸಂದರ್ಶನ ನೀವು ಗಮನಿಸಿದ್ರೆ, ಹುಣಸೂರು ಕೃಷ್ಣಮೂರ್ತಿಗಳು ನನ್ನ ಚಿಕ್ಕಪ್ಪ, ನಾನು ಅವ್ರ ಮನೇಲಿ ಬೆಳೆದೆ, ಅವ್ರ ಮನೇಲೇ ನನಗೆ ಅನ್ನ ಹಾಕಿ ನನ್ನ ಸಾಕಿದ್ರು, ನನ್ನನ್ನು ಬೆಳೆಸಿದ್ರು, ನನ್ನ ಓದಿಸಿದ್ರು, ನನ್ನ ಸಿನಿಮಾದಲ್ಲೂ ಕೂಡ ಸೇರ್ಕೊಳ್ಳೋಕೆ ಅವರೇ ಮುಖ್ಯವಾದ ಕಾರಣ. ಸಿನಿಮಾದ ಪ್ರಥಮ ಪಾಠ ಹೇಳ್ಕೊಟ್ಟಿದ್ದು ಕೂಡ ನಮ್ಮ ಹುಣಸೂರು ಕೃಷ್ಣಮೂರ್ತಿಗಳು ಅಂತ ಹೇಳಿದ್ರು. ಆ ಹುಣಸೂರು ಕೃಷ್ಣಮೂರ್ತಿಗಳ ಆ ಮನೆ ಮುಂದೆ ನಾವು ಇದ್ದೀವಿ. ಎಲ್ಲಿ ಗೊತ್ತಾ? ಎಲ್ಲಿ ಸರ್? ಇಲ್ಲಿ ರಾಮಾನುಜರ್ ರೋಡು. ಇದೇ ಮನೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಗಳ ಮನೆ, ರಾಮಾನುಜ ರಸ್ತೆ 15th cross. ಸೊ ಇದು ಹುಣಸೂರು ಅವ್ರ ಮನೆ. ಹೌದು ಸರ್. ಈಗ ಯಾರು ಇದ್ದಂಗಿಲ್ಲ ಇಲ್ಲಿ? ಈಗ ಯಾರು ಇಲ್ಲ ಅಂದ್ರೆ ಈಗ ಈಗಲೂ ಅವ್ರ ಕುಟುಂಬದ ಜೊತೆಗೆ ಇದೆಯಾ? ಅದು ಇಲ್ಲ ಇಲ್ಲ ಇಲ್ಲ, ಯಾರು ಇಲ್ಲ. ನೀವು ನೋಡಿದ್ರೆ ಹುಣಸೂರು ಕೃಷ್ಣಮೂರ್ತಿ? ಅಯ್ಯೋ, ನೋಡಿದ್ದೀನಿ. ಹೇಗಿದ್ರು ಅವರು? ಹೇಗೆ ಅವ್ರ ವ್ಯಕ್ತಿತ್ವ? ಅವರು ಹೇಗೆ ಅಂದರೆ, ಜಾಸ್ತಿ ಯಾರ ಹತ್ರನು ನಾವೆಲ್ಲ ಚಿಕ್ಕವ್ರು ಅವಾಗ, ನಮಗೆಲ್ಲ ಪರಿಚಯ ಕಮ್ಮಿ. ಆದ್ರೂ ಅವರು ಮಾತಾಡ್ತಾ ಇರಲಿಲ್ಲ ಜಾಸ್ತಿ, ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಯಾಕೆ ಮಾತಾಡ್ತಾ ಇರಲಿಲ್ಲ ಅಂದರೆ, ಕೆಲಸ ಜಾಸ್ತಿ ಮಾಡ್ತಿದ್ರು, ಸುಮ್ಮನೆ ಅರಟೆ ಹೊಡೆಯೋದು ಆ ಥರ ಮಾಡ್ತಿರ್ಲಿಲ್ಲ. ಕೆಲಸ ಅಂದರೆ ಅದೇ, ಏನೋ ತಿಂಕ್ ಮಾಡೋರು, ಏನೇನು ತಿಂಕ್ ಮಾಡೋರು, ಏನು ಬರೀಬೇಕು ಏನು ಆ ಥರ ಕೆಲಸ ಮಾಡೋದು, ಆ ಥರ ಮೈಂಡ್ ಅವ್ರಿಗೆ. ನಾವು ನೋಡ್ದಂಗೆ ಕ್ರಿಯೇಟಿವ್ ಮೈಂಡ್. ಅಂದರೆ ಸುಮ್ಮನೆ ನಾವು ಯಾರೋ ಸಿಗ್ತಾರೆ ಮಾತಾಡೋದು ಅದು ಇಲ್ವೇ ಇಲ್ಲ. ಆಮೇಲೆ ಇನ್ನೊಂದು, ಹುಣಸೂರು ಕೃಷ್ಣಮೂರ್ತಿಯವರು ನಾನು ನೋಡಿದ್ದೀನಲ್ಲ, ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಳ್ಳೋದು, ಅದೊಂದು ನೋಡಿದ್ದೆ. ಹಾಂ ಹಾಂ, ಅದೊಂದು ನೋಡಿದ್ದೆ ಅಲ್ಲಿ. ನಾನು ನೋಡಿರೋ ಪೈಕಿ ಅದು ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಕನ್ನಡ ಚಿತ್ರರಂಗದವರು, ಕನ್ನಡ ಚಿತ್ರರಸಿಕರು ಮರೆಯೋ ಹಾಗೆ ಇಲ್ಲ. ಸತ್ಯ ಹರಿಶ್ಚಂದ್ರ ಸಿನಿಮಾ ಡೈರೆಕ್ಟರ್. ಅಯ್ಯೋ, ಸತ್ಯ ಹರಿಶ್ಚಂದ್ರ ಡೈರೆಕ್ಟ್ರು. ಹಾಗಾಗಿ ಕನ್ನಡಕ್ಕೆ ಹಲವು ಕ್ಲಾಸಿಕ್ ಸಿನಿಮಾಗಳನ್ನು, ಕ್ಲಾಸಿಕ್ ಹಾಡುಗಳನ್ನು, ಕ್ಲಾಸಿಕ್ ಕತೆ ಚಿತ್ರಕಥೆಗಳನ್ನು ಕೊಟ್ಟವರು ಹುಣಸೂರು ಕೃಷ್ಣಮೂರ್ತಿಗಳು. ಅವರ ಆ ಒಂದು ಆತ್ಮಕ್ಕೆ ನಾವಿಲ್ಲಿಂದ ಕೈ ಮುಗಿದೀವಿ. ಆಗ್ಲಿ, ಬಹಳ ದೊಡ್ಡವರು. ನಮಸ್ಕಾರ. ಹುಣಸೂರು ಇದ್ದಾಗ ನೀವಿದ್ರ ಅವ್ರ ತಂದೆಗ್ ನೋಡಿದ್ದೀನಿ. ಮಲ್ಲಿಕಾ, ಚಂದ್ರಿಕಾ, ರೇಣುಕಾ, ಮೂರ್ ಜನ ಹೆಣ್ಮಕ್ಳು. ಯಾರು? ಹುಣಸೂರು ಅವ್ರಿಗೆ, ಕೃಷ್ಣಮೂರ್ತಿ ಮನೆ, ಕೃಷ್ಣಮೂರ್ತಿ ಸರ್ ಗೆ ಮೂರು ಜನ. ಇಬ್ರು ಗಂಡ್ಮಕ್ಳೆ, ಇಬ್ರು ಗಂಡ್ಮಕ್ಳು, ಮೂರ್ ಜನ ಹೆಣ್ಮಕ್ಳು. ನೀವು ನೋಡಿದೀವಿ ಅವ್ರನ್ನ? ಅವ್ರ ತಂದೆಗ್ ನೋಡಿದೀವಿ, ಇಲ್ಲೇ ಸತ್ತಿದ್ರು ಮೇಲ್ಗಡೆ. ರಾಜ್ಕುಮಾರ್ ಎಲ್ಲ ಬಂದಿದ್ರಲ್ಲ, ಅವ್ರ ತೀರ್ಕೊಂಡಾಗ ಎಲ್ಲ ಕಾರ್ಗಳು ಉದ್ದಕ್ಕೂ ನಿಂತಿತ್ತು ಎಲ್ಲ ಫಿಲಮ್. ಇವರು ದ್ವಾರಕೇಶ್ ಸೋದ್ರ ಮಾವ. ವಿಠಲ ವಿಠಲ ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನು, ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾಮಾಧ್ಯಮದಿಂದ ಮಾಡಿ ಅಂತ ಕಲಾಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8688140489 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವಿಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಸೊ ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು. ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.